ನಮ್ಮ ಇವತ್ತಿನ ಪಯಣ ಗೋಲ್ಡನ್ ಟೆಂಪಲ್ ಎಂದೇ ಜನಪ್ರಿಯವಾಗಿ ಕರೆಯಲ್ಪಡುವ ನಾಮ್ಡ್ರೋಲಿಂಗ್ ಮಠಕ್ಕೆ ಅಥವಾ ಮೋನಸ್ಟ್ರಿಗೆ ಬನ್ನಿ. ಈ ವಿಡಿಯೋದಲ್ಲಿ ಗೋಲ್ಡನ್ ಟೆಂಪಲ್ನ ಬಗ್ಗೆ ತಿಳಿದುಕೊಳ್ಳೋಣ. ಈ ಮೋನೆಸ್ಟ್ರಿಯು ಪಿರಿಯಾಪಟ್ಟಣ ತಾಲೂಕಿನ ಬೈಲಕುಪ್ಪೆ ಎಂಬ ಸ್ಥಳದಲ್ಲಿದೆ. ಇದು ಕೊಡಗಿನ ಕುಶಾಲನಗರದಿಂದ ಕೇವಲ 5 ಕಿಲೋಮೀಟರ್ ಅಂತರದಲ್ಲಿದೆ. ಈ ಸ್ಥಳವು ಭಾರತದ ಅತಿದೊಡ್ಡ ಟಿಬೆಟಿಯನ್ ವಸಾಹತುಗಳಲ್ಲಿ ಒಂದಾಗಿದೆ. ಗೋಲ್ಡನ್ ಟೆಂಪಲ್ ಸಂಕೀರ್ಣದಲ್ಲಿ ಸುಮಾರು 16,000 ಟಿಬೆಟಿಯನ್ ನಿರಾಶ್ರಿತರು ಹಾಗೂ 600ಕ್ಕೂ ಹೆಚ್ಚು ಸನ್ಯಾಸಿಗಳಿಗೆ ನೆಲೆಯಾಗಿದೆ. ನಾಮ್ಡ್ರೋಲಿಂಗ್ ಮಠದ ಮುಖ್ಯ ದ್ವಾರವು ಆಕರ್ಷಕ 4 ಅಂತಸ್ತಿನ ಗೋಪುರವಾಗಿದ್ದು ಬೌದ್ಧ ಧರ್ಮದ ಸಂಕೇತಗಳನ್ನು ಚಿತ್ರಿಸುವ ಚಕ್ರವನ್ನು ಹೊಂದಿದೆ. ದೇವಾಲಯದ ಪ್ರತಿಯೊಂದು ಭಾಗವು ಸುಂದರವಾದ ವಿನ್ಯಾಸಗಳನ್ನು ಚಿತ್ರಿಸುತ್ತದೆ. ಇದು ಟಿಬೆಟಿಯನ್ ಬೌದ್ಧ ಧರ್ಮದ ಪ್ರಮುಖ ವಂಶಾವಳಿಯಾದ ನಿಂಗ್ಮಾಪ ಬೋಧನಾ ಕೇಂದ್ರವಾಗಿದೆ ಎಂದು ಕೂಡ ಹೇಳಲಾಗುತ್ತದೆ. ಸಂದರ್ಶಕರು ಇಲ್ಲಿ ಪ್ರಾರ್ಥಿಸಬಹುದು, ಧ್ವನಿಸಬಹುದು, ತಮ್ಮ ಕೊಡುಗೆಗಳನ್ನು ನೀಡಬಹುದು ಮತ್ತು ಮಣಿ ಪ್ರಾರ್ಥನಾ ಡ್ರಮ್ಗಳನ್ನು ತಿರುಗಿಸಬಹುದು. ಈ ಪ್ರಾರ್ಥನಾ ಡ್ರಮ್ಗಳನ್ನು ತಿರುಗಿಸುವುದು ಬೌದ್ಧ ಪ್ರಾರ್ಥನೆಯಾದ ಓಂ ಮಣಿ ಪದ್ಮೇಹಂ ಅನ್ನು ಪಠಿಸುವಂತೆಯೇ ಪ್ರಯೋಜನವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಪ್ರತಿ ಮೂರ್ತಿಯು ಸುಮಾರು 40 ಅಡಿ ಎತ್ತರವಿದೆ. ದೇವಾಲಯದ ಒಳಭಾಗದಲ್ಲಿರುವ ಪ್ರಮುಖ ಆಕರ್ಷಣೆಗಳೆಂದರೆ ಮಧ್ಯದಲ್ಲಿ ಭಗವಾನ್ ಬುದ್ಧನ ಪ್ರತಿಮೆಗಳು ಮತ್ತು ಎರಡು ಬದಿಗಳಲ್ಲಿ ಲಾರ್ಡ್ ಅಮಿತಾಯುಸ್ ಮತ್ತು ಭಗವಾನ್ ಪದ್ಮಸಂಭವ ಪ್ರತಿಮೆಗಳು. ಇದರ ಗೋಡೆಗಳ ಸಂಕೀರ್ಣವನ್ನು ವರ್ಣಚಿತ್ರಗಳಿಂದ ಅಲಂಕರಿಸಲಾಗಿದೆ. ಈ ವರ್ಣರಂಜಿತ ವರ್ಣಚಿತ್ರಗಳು ಟಿಬೆಟಿಯನ್ ಬೌದ್ಧ ಪುರಾಣಗಳಿಂದ ದೇವರು ಮತ್ತು ರಾಕ್ಷಸರ ಕಥೆಗಳನ್ನು ವಿವರಿಸುತ್ತದೆ. ದೇವಾಲಯದ ಬಲಿಪೀಠವು ಹೂವುಗಳು, ಮೇಣದ ಬತ್ತಿಗಳು ಮತ್ತು ಧೂಪ ದ್ರವ್ಯಗಳಿಂದ ತುಂಬಿರುತ್ತದೆ. ಇಲ್ಲಿ ಸಾಂಪ್ರದಾಯಿಕ ಟಿಬೆಟಿಯನ್ ಆಭರಣಗಳು ಮತ್ತು ಇತರ ಕಲಾಕೃತಿಗಳನ್ನು ಮಾರಾಟ ಮಾಡುವ ವಿವಿಧ ಮಳಿಗೆಗಳನ್ನು ಕೂಡ ನೀವು ಕಾಣಬಹುದು. ದೇವಸ್ಥಾನಕ್ಕೆ ಭೇಟಿ ನೀಡಲು ಉತ್ತಮ ಸಮಯ ಹಬ್ಬ ಹರಿದಿನಗಳು.
ವಿವಿಧ ಮುಖವಾಡದ ನೃತ್ಯಗಳು ತಮ್ಮ ವರ್ಣರಂಜಿತ ಉಡುಗೆಯಲ್ಲಿ ತಮ್ಮ ಸಾಂಪ್ರದಾಯಿಕ ನೃತ್ಯಗಳನ್ನು ಮುಖ್ಯ ಪ್ರಾಂಗಣದಲ್ಲಿ ಉತ್ಸವದ ಸಮಯದಲ್ಲಿ ಪ್ರದರ್ಶಿಸುವುದನ್ನು ಕಾಣಬಹುದು. ಈ ಸ್ಥಳಕ್ಕೆ ಭೇಟಿ ನೀಡಲು ಯಾವುದೇ ಪ್ರವೇಶ ಶುಲ್ಕ ಇರುವುದಿಲ್ಲ. ದೇವಾಲಯವು ಸಂದರ್ಶಕರಿಗೆ ಬೆಳಗ್ಗೆ 9:00 AM ಸಂಜೆ 6:00 AM ತೆರೆದಿರುತ್ತದೆ. ವಾಹನ ಪಾರ್ಕಿಂಗ್ ಫೀಸ್ ಮಾತ್ರ ಕಟ್ಟಬೇಕು. ಟಿಬೆಟಿಯನ್ ಹೊಸ ವರ್ಷ ಲೋಸರ್ ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಭೇಟಿಯನ್ನು ಯೋಜಿಸಲು ಉತ್ತಮ ಸಮಯ. ಇಲ್ಲಿ ನೀಡಿರುವ ಮಾಹಿತಿಯಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಧನ್ಯವಾದಗಳು.